ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಕುರಂಕೋಟೆ ಗ್ರಾಮದ ಪಕ್ಕದಲ್ಲಿ ಇರುವಂತಹ ಜಮೀನಿನಲ್ಲಿ ಇದ್ದ ಹಲಸಿನ ಮರಕ್ಕೆ ಕಳ್ಳರು ಬರಬಾರದು ಎನ್ನುವ ದೃಷ್ಟಿಯಿಂದ ರೈತ ಮುಳ್ಳು ತಂತಿಯನ್ನ ಹಾಕಿರುತ್ತಾನೆ. ಹಲಸಿನ ಹಣ್ಣನ್ನು ತಿನ್ನಲು ಹೋದಂತಹ ಕರಡಿ ಮರಿ ಮುಳ್ಳು ತಂತಿಗೆ ಸಿಲುಕಿ ಹಾಕಿಕೊಂಡಿರುವಂತಹ ಘಟನೆ ನಡೆದಿದೆ. ಬೆಳಿಗ್ಗೆ ಜಮೀನಿನ ಕಡೆ ಬಂದ ರೈತರು ಮರದಲ್ಲಿ ಸಿಲುಕಿ ಹಾಕಿಕೊಂಡು ವೇದನೆಯನ್ನು ಪಡುತ್ತಿದ್ದ ಕರಡಿ ಮರಿಯನ್ನು ಗಮನಿಸಿ ರೈತರು ತಕ್ಷಣ ಅರಣ್ಯ ಇಲಾಖೆಗೆ ಸುದ್ದಿಯನ್ನ ಮುಟ್ಟಿಸಿದ್ದಾರೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು ಭೇಟಿ ನೀಡಿ ಕರಡಿ ಮರಿಗೆ ಅರವಳಿಕೆ ಮದ್ದನ್ನು ನೀಡಿ ಸುರಕ್ಷಿತವಾಗಿ ಮುಳ್ಳು ತಂತಿಯಿಂದ ಬಿಡಿಸಿ ಮುಳ್ಳು ತಂತಿಯಿಂದ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಚಿಕಿತ್ಸೆ ನೀಡಿ ದೂರದ ಅರಣ್ಯ ಪ್ರದೇಶಕ್ಕೆ ರವಾನಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಕೊರಟಗೆರೆಯ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಸುರೇಶ್, ನಾಗರಾಜು, ಸಿಬ್ಬಂದಿಗಳು ಹಾಗೂ ಪಶು ವೈದ್ಯಾಧಿಕಾರಿಗಳು ಹಾಜರಿದ್ದರು. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ಕೊರಟಗೆರೆ. ಉರಿ ಅಂದ್ರೆ ಇದನ್ನ ತಂತಿ ಹಾಕಿದ್ರು ಆ ಹೊಲದಲ್ಲಿ, ಆ ಕಡೆ ತಂತಿ ಹಾಕಿದ್ರು ಹಲಸಿನ ಗಿಡಕ್ಕೆ, ಆ ಕಳ್ಳರು ಕಾಕರು ಕಾಟ ಅಂತ ಹೇಳ್ಬೋದು. ಆ ಇದಕ್ಕೆ ಏನಾಗಿತ್ತು, ಒಂದು ನೈಟ್ ಹೊತ್ತು ಹೋಗೈತೆ, ಹತ್ತಿದೆ ಮೇಲೆ. ತಿರ್ಗಿ ಆಮೇಲೆ ವಾಪಸ್ ಇಳಿಬೇಕಾದ್ರೆ ಉರುಳಿಗೆ ಸಿಗಾಕೊಂಡ್ಬಿಟ್ಟು ಕಾಲು ತೊಡ್ಕೊಂಡ್ಬಿಟ್ಟು ತಿರ್ಗಿ ಅಲ್ಲೇ ನಳಾಡ್ತಾ ಇತ್ತು. ಸ್ವಲ್ಪ ಜನಕ್ಕೆ ನೈಟ್ ಹೊತ್ತು ಕೇಳಿಸಿಲ್ಲ. ಆಮೇಲೆ ಬೆಳಗಿನ ಜಾವರೆಲ್ಲ ಜನ ಇದು ಎಲ್ಲ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಟೈಮಲ್ಲಿ ಜನ ನೋಡಿಬಿಟ್ಟು ಮತ್ತೆ ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿ ಮತ್ತೆ ವೈದ್ಯಕೀಯ ತಂಡಕ್ಕೆ ಫೋನ್ ಮಾಡಿ ಇಲ್ಲೇ ಗ್ರಾಮಸ್ಥರ ಸಹಾಯದಿಂದ ಎಲ್ಲರೂ ಸೇರಿ ಈಗ ರೆಸ್ಕ್ಯೂ ಮಾಡಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಈಗ ರೆಸ್ಕ್ಯೂ ಮಾಡಿ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ. ನೆಕ್ಸ್ಟು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದೆ. ನಾವು ನಮ್ಮ ಇದು ಏನಂತಂದರೆ ಆದಷ್ಟು ಕರಡಿಧಾಮನ ಉಳಿಸ್ಕೊಳಕ್ಕೆ ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಫಾರೆಸ್ಟ್ ಆಫೀಸರ್ಗೆ ಇದೊಂದು ಮನವಿ ಮಾಡಿಕೊಡ್ತೀವಿ. ನಮ್ಮ ಗ್ರಾಮಸ್ಥರ ಕಡೆಯಿಂದನೂ ಇದು ಒಂದು ಮನವಿ. ನಿಮ್ಮ ಹೆಸರು? ಗೌತಮ್ ಅಂತ ಹೇಳ್ಬೋದು. ಯಾವ್ದು? ಇದೆ ಕುರಂಕೋಟೆ. ಕುರಂಕೋಟೆ ಬಸವರಾಜು ಅಂತ ಜಮೀನಿನಲ್ಲಿ ಹಲಸಿನ ಗಿಡ ಇತ್ತು. ಆ ಕಳ್ಳರು ಹತ್ತುತ್ತಾರೆ ಅಂತ ಮುಳ್ತಂತೆ ಸುಮ್ಮನೆ ಸುತ್ತಿದ್ವಿ, ಅದಕ್ಕೆ ರಾತ್ರಿ ಬಂದು ಬಿದ್ದೋಗ್ಬಿಟ್ಟಾಯ್ತು. ಎಷ್ಟೊತ್ತಿಗೆ ಬಿತ್ತು ಏನಾದರೂ ಗೊತ್ತಿಲ್ಲ. ಹಲಸಿನ ಗಿಡಕ್ಕೆ ಮುಳ್ತಂತೆ ಸುತ್ತಿದೆ. ಮುಳ್ತಂತೆ, ಕಳ್ಳರು ಹತ್ತುತ್ತಾರೆ ಅಂತ. ಸೊ ರಾತ್ರಿ ಬಂದು ಕಳ್ಳಿ ಬಿತ್ತು. ತಮ್ಮ ಹೆಸರು? ಬಸವರಾಜ್. ಬಸವರಾಜ್, ಇದೇ ಊರೇನಾ? ಜಮೀನು ಓನರ್ ನೀವೇನಾ? ಹ್ಞೂ, ಸರಿ ಸರ್, ಓಕೆ.